ಹಾಯ್ ಹಲೋ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಸ್ ಎಸ್ ವಿ ಸ್ಕಾಲರ್ಶಿಪ್ನ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ. ಇಲ್ಲಿ ಪೇಮೆಂಟ್ ಟೆಂಡರ್ ಪ್ರೋಸೆಸ್ ಅಂತ ಬರ್ತಿದೆ ವಿದ್ಯಾರ್ಥಿಗಳಿಗೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಂತರ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಮಾಹಿತಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಎಷ್ಟಾದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಹೇಳೋದಾದರೆ, ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಲೇಬರ್ ಸ್ಕಾಲರ್ಶಿಪ್ ಅಂದ್ಬಿಟ್ಟು ಸ್ಟೇಟಸ್ ಶೋ ಮಾಡ್ತಿಲ್ಲ, ಅವರು ಎಸ್ ಎಸ್ ವಿ ಎರರ್ ಫಾರ್ಮ್ನ ಫಿಲ್ ಮಾಡಬೇಕು ಅಂತ ಹೇಳಿದ್ದೆ. ಫಾರ್ಮ್ ಕೂಡ ನಾನು ತಿಳಿಸ್ಕೊಟ್ಟಿದ್ದೆ. ಆ ಫಾರ್ಮ್ನ ಫಿಲ್ ಮಾಡಿದ ನಂತರ ನಿಮ್ಮ ಸ್ಟೇಟಸನ್ನು ಅಪ್ಡೇಟ್ ಮಾಡ್ತಾರೆ. ಆ ಫಾರ್ಮ್ ಫಿಲ್ ಮಾಡಿದ ನಂತರ ಕೂಡ ನಿಮ್ಮದು ಸ್ಟೇಟಸ್ ಶೋ ಮಾಡ್ತಿಲ್ಲ ಅಂದರೆ, ನಿಮ್ಮದು ಲೇಬರ್ ಕಾರ್ಡ್ದು ಹೆಲ್ಪ್ಲೈನ್ ಇದೆ, ವಾಟ್ಸಪ್ ನಂಬರು, ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ ಅವರು ನಿಮಗೆ ತಿಳಿಸ್ತಾರೆ ರೀಸನ್ ಏನಾಗಿದೆ ತಿಳಿಸ್ತಾರೆ. ಇನ್ ಕೇಸ್ ನಿಮ್ಮದು ಏನು ರೀಸನ್ ಆಗಿದೆ ಅದನ್ನು ಸಾಲ್ವ್ ಮಾಡಿಕೊಂಡ್ರೆ ನಿಮಗೆ ಲೇಬರ್ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಕ್ರಿಯೇಟ್ ಆಗುತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು 50,000, ಡಿಗ್ರಿ ವಿದ್ಯಾರ್ಥಿಗಳು 25,000 ಲೇಬರ್ ಸ್ಕಾಲರ್ಶಿಪ್ ಆಗಿರುತ್ತೆ. ಅದು ನಿಮ್ಮ ತಂದೆ ತಾಯಿ ಅವರ ಅಕೌಂಟಿಗೆ ಹೋಗುತ್ತೆ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಲೇಬರ್ ಸ್ಕಾಲರ್ಶಿಪ್ ಬಗ್ಗೆ ಡೌಟ್ ಇದ್ದರೆ ಹೋಗಿ ಡಿಪಾರ್ಟ್ಮೆಂಟ್ ನಂಬರ್ ಇದೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಮದು ಕಾರ್ಮಿಕರ ಇಲಾಖೆಗೆ ಹೋಗ್ಬೋದು. ಅವ್ರದ್ದು ಫೋನ್ ನಂಬರ್ ಇದೆ, ವಾಟ್ಸಪ್ ನಂಬರ್ ಇದೆ, ಎಸ್ ಎಸ್ ಬಿ ಎರಡು ಫಾರ್ಮ್ ಕೂಡ ಕೊಟ್ಟಿದ್ದಾರೆ, ಅಷ್ಟೆಲ್ಲ ಇದೆ. ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡು ಸ್ಕಾಲರ್ಶಿಪ್ನ ಪಡ್ಕೊಳ್ಳಿ. ಯಾಕಂದರೆ 25,000 50,000 ದುಡ್ಡು ಯಾರೂ ಕೊಡೋದಿಲ್ಲ. ಸರ್ಕಾರದಿಂದ ಯೋಜನೆ ಇದೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳೋದು ಹೇಳಕ್ಕೆ ಇಷ್ಟಪಡ್ತೀನಿ. ನಂತರ ಇಲ್ಲಿ ಮೇಯ್ನಾಗಿ ನೋಡಿದರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಪೇಮೆಂಟ್ ಟೆಂಡರ್ ಪ್ರೋಸೆಸ್ ಅಂತ ಬರ್ತಾ ಇದೆ. ಇದು ಕಾಮನ್ ಆಗಿದೆ ಈ ನೋವೇಡೇಸು. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ, ರೈತ ವಿದ್ಯಾನಿಧಿ ಆಗಿರ್ಬೋದು ಅಥವಾ ಲೇಬರ್ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಎಸ್ ಎಸ್ ವಿ ಸ್ಕಾಲರ್ಶಿಪ್ ಆಗಿರ್ಬೋದು, ಪೇಮೆಂಟ್ ಟೆಂಡರ್ ಪ್ರೋಸೆಸ್ ಅಂತ ಬರ್ತಾ ಇದೆ. ಇಲ್ಲಿ ಪೇಮೆಂಟ್ ಟೆಂಡರ್ ಪ್ರೋಸೆಸ್ ಯಾಕೆ ಬರುತ್ತೆ ಅಂತ ಗೊತ್ತು. ನಮ್ಮ ಡಿಪಾರ್ಟ್ಮೆಂಟ್ನ ಕೂಡ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ. ಅವರು ಏನು ಹೇಳ್ತಿದ್ದಾರೆ ಅಂದರೆ, ನಮಗೆ ಲಕ್ಷಾಂತರ ಅಪ್ಲಿಕೇಶನ್ಗಳಿದ್ದಾವೆ, ಅದನ್ನು ವೆರಿಫೈ ಮಾಡಿ ಅಮೌಂಟ್ ಹಾಕಬೇಕಾಗುತ್ತೆ, ನಮಗೆ ಕಾಲಾವಕಾಶ ಬೇಕಾಗುತ್ತೆ, ಅದಕ್ಕೋಸ್ಕರ ವೆಯ್ಟ್ ಮಾಡಿ ಅಂತೇಳಿ ಡಿಪಾರ್ಟ್ಮೆಂಟ್ ಅವರೇ ನಮಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಇಲ್ಲಿ ರೈತ ವಿದ್ಯಾನಿಧಿ ಆಗಿರ್ಬೋದು ಅಥವಾ ಲೇಬರ್ ಆಗಿರ್ಬೋದು ಅಥವಾ ಎಸ್ ಎಸ್ ಪಿ ಆಗಿರ್ಬೋದು, ಯಾರ್ದು ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಇದೆ ಅವರು ದಯವಿಟ್ಟು ವೆಯ್ಟ್ ಮಾಡಬೇಕಾಗುತ್ತೆ. ಮಿನಿಮಮ್ 1 ರಿಂದ 1 ಮಂತ್ ಆದರೂ ಟೈಮ್ ತಗೊಳ್ಳುತ್ತೆ ನಿಮ್ಮದು ಸ್ಟೇಟಸ್ ಶೋ ಆದಮೇಲೆ. ಮೋರ್ ದೆನ್ 1 ಮಂತ್ ಅಥವಾ 1 ಮಂತ್ಗಿಂತ ಮೇಲೆ ಅಥವಾ 2 ಮಂತ್ಸ್ ಇಂದನೂ ಕೂಡ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಬರ್ತಾ ಇದ್ದಾರೆ. ದಯವಿಟ್ಟು ಬೇಗ ಚೆಕ್ಔಟ್ ಮಾಡ್ಕೊಳ್ಳಿ, ಒಂದು ಕೆಲಸ ಮಾಡಿ, ಇಲ್ಲ ಅಂದರೆ ಒಂದು ನೀವು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು. ರೈತ ವಿದ್ಯಾನಿ ಇದ್ದರೆ ಆ ಡಿಪಾರ್ಟ್ಮೆಂಟು, ಲೇಬರ್ ಇದ್ದರೆ ಲೇಬರ್ ಡಿಪಾರ್ಟ್ಮೆಂಟು, ಎಸ್ ಎಸ್ ಪಿ ಇದ್ದರೆ ಎಸ್ ಎಸ್ ಪಿ ಡಿಪಾರ್ಟ್ಮೆಂಟು. ಒಂದು ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಮೇಲ್ ಮಾಡ್ಬೋದು ಅಥವಾ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ಎಸ್ ಎಸ್ ಪಿ ವೆಬ್ಸೈಟಲ್ಲಿ ನೀವು ಅಲ್ಲಿ ರಿಕ್ವೆಸ್ಟ್ ರೈಸ್ ಮಾಡ್ಬೋದು. ಅಥವಾ ನಿಮಗೆ ಇಷ್ಟೆಲ್ಲ ಪ್ರಾಬ್ಲಮ್ ಇದ್ರೆ ಕೂಡ ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲೂ ಕೂಡ ವೆರಿಫೈ ಮಾಡ್ಕೋಬೋದು. ಈ ಥರ 4-5 ಆಪ್ಷನ್ ಇದೆ ನಿಮಗೆ. ಮೇಲ್ಗೆ ಒಂದು ಟೈಮ್ ರೆಸ್ಪಾಂಡ್ ಮಾಡಲ್ಲ ಅಂದರೆ ಕಾಲ್ ಮಾಡ್ಬೋದು. ಆ ರೀತಿ ಯಾವುದು ರೆಸ್ಪಾನ್ಸ್ ಸಿಗಲ್ಲ ಅಂದರೆ ನೀವು ನಿಮ್ಮ ತಾಲೂಕು ಆಫೀಸ್ಗೆ ಹೋಗಿ ವೆರಿಫೈ ಮಾಡ್ಕೋಬೇಕಾಗುತ್ತೆ. ಲಾಂಗ್ ಟೈಮಿಂದ ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಬಂದರೆ ಏನೋ ಒಂದು ಇಶ್ಯೂ ಆಗಿರುತ್ತೆ. ನಮ್ಮ ಫ್ರೆಂಡ್ಗೂ ಒಬ್ಬನಿಗೂ ಕೂಡ ಹಾಗೆ ಆಯಿತು. ಲಾಂಗ್ ಟೈಮ್ ಹತ್ತಿರ ಸುಮಾರು 5-6 ಮಂತ್ ಆಯಿತು ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ. ಅಲ್ಲಿಗೆ ಹೋದ್ರು, ಅಲ್ಲಿಗೆ ಹೋದಾಗ ಅವರು ನಿಮ್ಮ ಎಸ್ ಎಸ್ ಸಿ ಡೀಟೇಲ್ಸನ್ನು ಕೇಳಿ ಏನೋ ಒಂದು ಡೀಟೇಲ್ಸ್ ಕೇಳಿದ್ರು. ಆ ಡೀಟೇಲ್ಸ್ ಕೊಟ್ಟು ಬಂದ ನಂತರ ಒಂದು ವೀಕ್ ಒಳಗೆ ಅಮೌಂಟ್ ಕ್ರೆಡಿಟ್ ಆಯಿತು. ಅದೇ ರೀತಿ ನಿಮಗೂ ಕೂಡ ಪ್ರಾಬ್ಲಮ್ ಆಗಿರ್ತದೆ, ನಿಮಗೆ ಇಲ್ಲಿ ಗೊತ್ತಾಗಲ್ಲ, ಒಳಗೆ ಏನೋ ಮಿಸ್ಟೇಕ್ ಆಗಿರ್ತದೆ. ಅಕಸ್ಮಾತ್ ಅವರೇ ಡಿಪಾರ್ಟ್ಮೆಂಟ್ ಅವರೇ ಒಂದು ಟೈಮ್ ಹೋಲ್ಡ್ ಮಾಡಿರ್ತಾರೆ, ಅವರಿಗೆ ಏನೋ ಇಶ್ಯೂಯಿಂದ ಹೋಲ್ಡ್ ಮಾಡಿರ್ತಾರೆ, ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಯಾರ್ದು ಪೇಮೆಂಟ್ ಅಂಡರ್ ಪ್ರೋಸೆಸ್ ಅಂತ ಲಾಂಗ್ ಟೈಮ್ ಇದೆ ಅವರು ಹೋಗಿ ಬೇಗ ಸಾಲ್ವ್ ಓಪನ್ನ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.